ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ರೊಟ್ಟೆ ಮಾಡ್ತಾ ಇದ್ದೀನಿ. ರೊಟ್ಟೆ ಮಾಡಿಕೊಂಡು ನಾನು ಈಗ ಖಾರ ಪಲ್ಯ ರೆಡಿ ಮಾಡ್ಕೋತಾ ಇದ್ದೆ. ಅದಕ್ಕಾಗಿ ಖಾರ ಖಾಲಿಯಾಗಿತ್ತು, ಹಾಗಾಗಿ ಖಾರ ಮಾಡಬೇಕು ಅಂತ ಇವೆಲ್ಲ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾನು ಹಸಿ ಖಾರ ಮಾಡಿಕೊಂಡೆ. ಅದು 15 ದಿನ ಇಟ್ಟರೂ ಏನು ಕೆಡೋದಿಲ್ಲ. ಅದು ಬೇಕಾದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ನಾನು ಹೇಳ್ಕೊಡ್ತೀನಿ. ಈಗ ನಾನು ಪಲ್ಯ ಮಾಡಬೇಕು ಅಂತ ಬದನೆಕಾಯಿ ಪಲ್ಯ ಮಾಡಿಕೊಂಡೆ. ಇವತ್ತು ರೊಟ್ಟೆ ಜೊತೆ ಬದನೆಕಾಯಿ ಪಲ್ಯ ಮಾಡಿಕೊಂಡೆ. ಹಾಗೆಯೇ ರೈಸ್ ಮಾಡ್ಕೋಬೇಕು ಅಂತ ವೆಜಿಟೇಬಲ್ ಬಾತ್ ಮಾಡಿಕೊಂಡೆ. ಅದು ಕೂಡ ತುಂಬ ಸೂಪರಾಗಿ ಬಂದಿತ್ತು. ವೆಜಿಟೇಬಲ್ ಬಾತ್ ಕೂಡ ಲಂಚ್ ಬಾಕ್ಸಿಗೆ, ಹಾಗೆ ರಾತ್ರಿ ಊಟಕ್ಕೆ, ಮಕ್ಕಳಿಗೆ ಯಾವ್ದೂ ಎಲ್ಲ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಲು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು.